ದರ್ಶನ್ ಅವ್ರದ್ದು ಲೇಟೆಸ್ಟ್ ಅಪ್ಡೇಟ್ಗಳೇನು ಅಂತ ಅಂದರೆ, ಇವತ್ತು ಮಾಧ್ಯಮದವರು ಕಮಿಷನರ್ ಅವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ, ಚಾರ್ಜ್ಶೀಟ್ನ ನೀವು ಯಾವಾಗ ಸಲ್ಲಿಕೆ ಮಾಡ್ತೀರಾ ಅಂತ. ಅದಕ್ಕೆ ಅತಿ ಶೀಘ್ರದಲ್ಲಿ ಅನ್ನೋ ಉತ್ತರವನ್ನು ಕೊಡ್ತಾರೆ. ಆಮೇಲೆ ಎಲ್ಲ ರಿಪೋರ್ಟ್ಗಳು ಕೂಡ ಬಂದಾಗಿದೆ ಅಂತ ಹೇಳ್ತಾರೆ. ಇನ್ನೂ ಕೆಲವೊಂದೊಂದು ಬರಬೇಕಾಗಿದೆ ಅಂತಲೂ ಹೇಳ್ತಾರೆ. ಆಮೇಲೆ 90 ದಿನದೊಳಗಡೆ ನಾವು ಚಾರ್ಜ್ಶೀಟ್ ಹಾಕಬೇಕಾಗಿರೋದ್ರಿಂದ ಅತಿ ಶೀಘ್ರದಲ್ಲೇ ನಾವು ಚಾರ್ಜ್ಶೀಟ್ನ ಹಾಕ್ತೀವಿ, ಚಾರ್ಜ್ಶೀಟ್ ರೆಡಿ ಇದೆ ಅಂತ ಕೂಡ ಹೇಳ್ತಾರೆ. ಕೆಲವೊಬ್ಬರು ಸೋಮವಾರನೇ ಚಾರ್ಜ್ಶೀಟ್ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿರೋಂಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಸೊ 6ನೇ ತಾರೀಕು ಒಳಗಡೆ ಯಾವಾಗ ಬೇಕಾದರೂ ಚಾರ್ಜ್ಶೀಟ್ನ ಹಾಕ್ಬೋದು. ಮತ್ತು ಇನ್ನೂ ಬಳ್ಳಾರಿಗೆ ಇವತ್ತು ದರ್ಶನ್ ಅವರ ಕುಟುಂಬದವರು ಮತ್ತು ಲಾಯರು ಭೇಟಿ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಮೇ ಬಿ ದರ್ಶನ್ ಅವರು ಕೂಡ ಬೇಲ್ಗೆ ಅಪ್ಲೈ ಮಾಡ್ಬೋದು ಅಂತ ಅನಿಸುತ್ತೆ, ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಚಾರ್ಜ್ಶೀಟು ಕೂಡ ಹಾಕೋದ್ರಿಂದ ಬಹುಶಃ ಬೇಲ್ಗೆ ಅಪ್ಲೈ ಮಾಡ್ಬೋದೇನೋ, ಇದರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾರೇನೋ ಅಂತಲೂ ಅನಿಸುತ್ತೆ. ಏನೋ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವ್ರದ್ದು ಒಂದು ಫೋಟೋ ಲೀಕ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಲ್ಲಿಂದ ಪೊಲೀಸ್ ಅವರು ಇವತ್ತು ಬಳ್ಳಾರಿಗೆ ದರ್ಶನವನ್ನು ಭೇಟಿ ಮಾಡೋಕೆ ಬರ್ತಾರೆ ಅಂತ ಅದು ಕೂಡ ಇದೆ ಮಾಹಿತಿ. ಇನ್ನು ಇತ್ತೀಚೆಗೆ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ACP ಚಂದನ್ ಅವರು ಹೋಗಿರ್ತಾರೆ. ಅದಕ್ಕಾಗಿ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ಯಾಕೆ ಚಂದನ್ ಅವರು ನಿಮ್ಮನ್ನು ಭೇಟಿ ಮಾಡಿದ್ರು, ದರ್ಶನ್ ಅವ್ರನ್ನ A1 ಆರೋಪಿ ಮಾಡಿ ಅಂತ ಕೇಳಲಿಕ್ಕೆ ಮಾಡ್ತೀವಿ ಅಂತನಾ, ಅಥವಾ ಏನಿರ್ಬೋದು ಇದ್ರ ಬಗ್ಗೆ ಅಂತ ಕೇಳ್ತಾರೆ. ಅದಕ್ಕೆ ಪರಮೇಶ್ವರ್ ಅವರು, ಇಲ್ಲ ಇಲ್ಲ, ನಾವು ಅವ್ರು ಬಂದಿದ್ದು ಬೇರೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದರ್ಶನ್ ಅವ್ರದ್ದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ, ನಮ್ಮತ್ತೆ ನಾವು A1 ಮಾಡಿ ಆ ಥರ ಎಲ್ಲ ಹೇಳಕ್ಕೆ ಬರಲ್ಲ ಅದು ಅಂತ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡ್ತಾರೆ. ಇವತ್ತು ಕೇಸ್ ಇದೆ ಪವಿತ್ರಾ ಗೌಡ ಅವ್ರದ್ದು, A1 ಆರೋಪಿ, ಅವರು ಬೇಲ್ಗೆ ಅಪ್ಲೈ ಮಾಡಿರ್ತಾರೆ. ಇವತ್ತು ಗೊತ್ತಾಗುತ್ತೆ ಅವ್ರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ. ನನಗೆ ಗೊತ್ತಿರೋಂಗೆ ಮೋಸ್ಟ್ಲಿ ರಿಜೆಕ್ಟ್ ಮಾಡ್ತಾರೆ, ಮತ್ತು ಇನ್ನೊಂದು ಕೋರ್ಟ್ಗೆ ಅಪ್ಲೈ ಮಾಡ್ತಾರೆ, ಅದೇ ಪ್ರೊಸೆಸ್ ಇವತ್ತು ಆಗ್ಬೋದು ಅಂತ ಅನಿಸುತ್ತೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವ್ರ ಜೊತೆ ಇದ್ದಂಥ ಒಂದಷ್ಟು ಆರೋಪಿಗಳನ್ನ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗೆ ಶಿಫ್ಟ್ ಮಾಡಿದ್ದಾರೆ. ಹೇಗೆ ದರ್ಶನ್ ಅವ್ರನ್ನ ಬಳ್ಳಾರಿಗೆ, ಅದೇ ರೀತಿ ಶಿವಮೊಗ್ಗಗೆ, ಮತ್ತು ಮೈಸೂರಿಗೆ, ಈ ರೀತಿ ಬೇರೆ ಬೇರೆ ಜಾಗದಲ್ಲೆಲ್ಲ ಶಿಫ್ಟ್ ಮಾಡಿದ್ದಾರೆ. ಇಬ್ಬರು ಆರೋಪಿಗಳದ್ದು ಶಿಫ್ಟ್ ಆಗಿರಲಿಲ್ಲ, ನಾಗರಾಜ್ ಮತ್ತು ವಿನಯ್ಯನವ್ರದ್ದು. ಸೊ ಅವರಿಬ್ಬರನ್ನ ಈಗಾಗಲೇ ಶಿಫ್ಟ್ ಮಾಡೋಕ್ಕೆ ಪರಪ್ಪರ ಅಗ್ರಹಾರದಿಂದ ಬಹುಶಃ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಇವತ್ತು ಆ ಇಬ್ಬರು ಆರೋಪಿಗಳದ್ದು ಕೂಡ ಶಿಫ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟಾರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.